ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಮಾರ್ಚ್ 14, ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಚಾಮರಾಜ ಕ್ಷೇತ್ರದ ಇಂದಿರಾಗಾಂಧಿ ಬ್ಲಾಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರವಿ ಮಂಚೇಗೌಡನ ಕೊಪ್ಪಲೂರ್ ಅವರಿಗೆ ಶಾಸಕರುಗಳಾದ ತನ್ವೀರ್ ಸೇಠ್ ಮತ್ತು ಕೆ ಹರೀಶ್ ಗೌಡರವರು ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ನೀಡುವುದರ ಮೂಲಕ ಪದಗ್ರಹಣವನ್ನು ನೆರವೇರಿಸಿದರು. ನಗರದ ಜೆಎಲ್ಬಿ ರಸ್ತೆಯಲ್ಲಿನ ಇಂದಿರಾಗಾಂಧಿ ಕಾಂಗ್ರೆಸ್ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ರವಿ ಮಂಚೇಗೌಡನ ಕೊಪ್ಪಲೂರ್ ಅವರಿಗೆ ಸನ್ಮಾನಿಸಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ನೀಡುವ ಮೂಲಕ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ರವಿರವರ ಅಭಿಮಾನಿಗಳು, ಪಕ್ಷದ ಹಿರಿಯ ಮುಖಂಡರು, ನಾಯಕರು, ಬೆಂಬಲಿಗರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರವಿ ಅವರನ್ನು ಸನ್ಮಾನಿಸುವುದರ ಮೂಲಕ ಅಭಿನಂದಿಸಿ ಶುಭ ಕೋರಿದರು. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ, ಶಾಸಕರುಗಳಾದ ಕೆ ಹರೀಶ್ ಗೌಡ, ತನ್ವೀರ್ ಸೇಠ್, ಅಧ್ಯಕ್ಷರಾಗಿ ಆಯ್ಕೆಯಾದ ರವಿ ಮಂಚೇಗೌಡನ ಕೊಪ್ಪಲೂರ್ ಅವರ ಪತ್ನಿ ಶ್ರೀಮತಿ ಕುಸುಮ ರವಿ, ಪುತ್ರ ಮನೀಶ್, ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ಪೈಲ್ವಾನ್ ಶ್ರೀನಿವಾಸ್, ಬಿಕೆ ಪ್ರಕಾಶ್, ರಮೇಶ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಹೆಬ್ಬಾಳು ಶ್ರೀಧರ್, ಡೆಲ್ಲಿ ರವಿ, ವಾರ್ಡ್ ನಂಬರ್ 1 ಅಧ್ಯಕ್ಷರಾದ ಜಗದೀಶ್, ಮಾಜಿ ಮೇಯರ್ಗಳಾದ ಮೋದಾಮಣಿ, ಪುಷ್ಪಲತಾ ಚಿಕ್ಕಣ್ಣ, ಟಿಬಿ ಚಿಕ್ಕಣ್ಣ, ಸೇವಾದಳದ ಅಧ್ಯಕ್ಷರಾದ ಎಂಕೆ ಅಶೋಕ, ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಭಾಸ್ಕರ್ ಎಲ್ಗೌಡ, ಈಶ್ವರ್ ಚಕ್ರಿರವರು ಸೇರಿದಂತೆ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು, ಎಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷರು, ಮುಖಂಡರು, ನಾಯಕರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರವಿ ಮಂಚೇಗೌಡನ ಕೊಪ್ಪಲೂರ್ ಅವರಿಗೆ ಶುಭ ಕೋರಿದರು. ರವಿ ಮಂಚೇಗೌಡ ಅವರ ನೂತನವಾಗಿ ಇಂದಿರಾಗಾಂಧಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ನೀವು ಭಾಗಿಯಾಗಿದ್ದೇವೆ. ಯಾವುದೇ ಹುದ್ದೆ ತನ್ನದೇ ಆದಂತಹ ವೈಶಿಷ್ಟ್ಯವನ್ನು ಹೊಂದಿರುತ್ತದೆ. ಬಹುಶಃ ಇವತ್ತು ರವಿ ಮಂಚೇಗೌಡರ ಆಯ್ಕೆ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೇನೆ. ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ ಇಂದಿರಾಗಾಂಧಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಪಕ್ಷದ ಎಲ್ಲ ಬಂಧು ಭಗಿನಿಗಳೇ ಹಾಗೂ ಪಕ್ಷದ ಎಲ್ಲ ನಾಯಕರುಗಳೇ, ಈಗಾಗಲೇ ಈ ಬ್ಲಾಕ್ ಅಧ್ಯಕ್ಷರ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ, ರಾಜ್ಯಾಧ್ಯಕ್ಷರ ಏನಿದ್ದು ಪಕ್ಷದ ಚುನಾವಣಾ ಮುಖಾಂತರ ಪ್ರತಿ 3 ವರ್ಷಕ್ಕೊಮ್ಮೆ ಏನು ನಾವು ಪಕ್ಷದ ಸದಸ್ಯರನ್ನು ನೋಂದಾವಣೆ ಮಾಡ್ತೇವೆ, ಆ ನೋಂದಾವಣೆಯ ನಂತರ ಇಡೀ ಬ್ಲಾಕ್ ಮಟ್ಟದಿಂದ ಅಖಿಲ ಭಾರತ ಕಾಂಗ್ರೆಸ್ ಮಟ್ಟದವರೆಗೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಮುಖಾಂತರ ಪಕ್ಷದ ಕಾರ್ಯಕರ್ತರ ಬೆಂಬಲದಿಂದ ಆಯ್ಕೆಯಾಗತಕ್ಕಂಥ ಏನು ಪ್ರಕ್ರಿಯೆ ಇದೆ ಅದು ಈಗಾಗಲೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕರ್ನಾಟಕದ ನಮ್ಮ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕರ್ನಾಟಕದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಪ್ರಕ್ರಿಯೆಯಲ್ಲಿ ಇವತ್ತು ಮೈಸೂರು ನಗರ ಚಾಮರಾಜ ಕ್ಷೇತ್ರದ ಇಂದಿರಾಗಾಂಧಿ ಬ್ಲಾಕಿನ ಅಧ್ಯಕ್ಷರಾಗಿ ರವಿ ಮಂಚೇಗೌಡನ ಕೊಪ್ಪಲು ಅದ ಅವರ ಊರು. ರವಿಯವರು ಈಗಾಗಲೇ ತಮಗೆಲ್ಲ ಪರಿಚಯ ಇರ್ತಕ್ಕಂಥ ಪಕ್ಷದಲ್ಲಿ ಹಲವಾರು ಹುದ್ದೆಗಳನ್ನ ನಿಭಾಯಿಸಿ ಪಕ್ಷದ ಕೆಲಸವನ್ನು ಸಕ್ರಿಯವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ರವಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರವರ ಒಂದು ಸೂಚನೆ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಕಳೆದ ವಾರ ನೇಮಕಾತಿ ಪತ್ರವನ್ನು ಕೊಟ್ಟಿದ್ದಾರೆ. ಅವರು ಇಂದು ಪದಗ್ರಹಣವನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ವಿದ್ಯುಕ್ತವಾಗಿ ಮಾಡಿ ಈಗಾಗಲೇ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ನಾನು ಶಾಸಕರಾಗೋದಕ್ಕೆ ಶಿವಮಾನ್ ಅವರು ಕೊಡುಗೆಗಳು ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ನನ್ನ ಚುನಾವಣೆಯಲ್ಲಿ
ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿವರೆಗೂ ನನಗೆ ಕ್ಯಾನ್ವಾಸ್ ಮಾಡಿರುವಂತ ವಿಚಾರನ ನನಗೆ ಬೇರೆ ಬೇರೆ ನಾಯಕರುಗಳು ಹೇಳಿದ್ರು, ಮತ್ತೆ ನಾನು ಕಣ್ಣಾರ ನೋಡಿದ್ವಿ. ಅವರು ಅಷ್ಟು ಕ್ರಿಯಾಶೀಲರಾಗಿ ಪಕ್ಷ ಸಂಘಟನೆ ನಾವು ಮಾಡ್ಕೊಂಡು ಬಂದಿದ್ರು. ಪಕ್ಷದ ಬಗ್ಗೆ ಅಪಾರವಾದಂತ ಗೌರವ ಇತ್ತು ಅವ್ರಿಗೆ, ಮತ್ತೆ ಪಕ್ಷದ ಬಗ್ಗೆ ಅಪಾರವಾದಂತ ಪ್ರೀತಿ ಇತ್ತು. ಅವ್ರನ್ನ ಉದ್ದೇಶಪೂರ್ವಕವಾಗಿ ಈ ಬ್ಲಾಕ್ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತ ನನ್ನ ಮನಸ್ಸಿಗೆ ಯಾರಿಗೂ ಇರಲಿಲ್ಲ. ಮತ್ತೆ ಅವ್ರ ಗಮನ ತಂದೇನೆ ಬ್ಲಾಕ್ ಅಧ್ಯಕ್ಷರನ್ನ ಬದಲಾವಣೆ ಮಾಡುವಂತ ಸಂದರ್ಭ ಬಂದಿದ್ದೆ. ದಯವಿಟ್ಟು ನಿಮ್ಮನ್ನ ಕೆಪಿಸಿಸಿ ಮೆಂಬರ್ ನ ಮಾಡ್ತೀನಿ ಅಂತ ಅವ್ರು ನಾನೇ ಖುದ್ದಾಗಿ ಕೇಳಿದೆ. ಅವ್ರನ್ನ ಇಲ್ಲ, ನನಗೆ ಕೆಪಿಸಿಸಿ ಮೆಂಬರ್ಶಿಪ್ ಬೇಡ, ಬ್ಲಾಕ್ ಅಧ್ಯಕ್ಷರುಗಳನ್ನ ಮತ್ತೆ ಯಾರು ಮಾಡಬೇಕು ಅವ್ರನ್ನ ಮಾಡಿ ಬೇರೆಯವ್ರನ್ನ ತೊಂದರೆ ಇಲ್ಲ ನಮಗೆ ಅಂತ ಅವ್ರನ್ನು ಖುದ್ದಾಗಿ ಕೇಳಿದ್ರು. ಅದಾದ ನಂತರ ಮೂರ್ತಿ ಹೇಳೋರು ಅವ್ರನ್ನ ಕೂತು ಮಾತಾಡಿ MDCC ಗೆ ಅಂದ್ರೆ ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಗೆ ಉಪಾಧ್ಯಕ್ಷನಾಗಿ ಅವ್ರನ್ನ ಮಾಡೋಣ ಅಂತ ಒಂದು ಮೂರ್ತಿಯನ್ನು ಹೇಳಿದ್ರು. ಸನ್ಮಾನ್ಯ ನಮ್ಮ KPCC ಅಧ್ಯಕ್ಷರಂತ DK ಶಿವಕುಮಾರ್ ಸರ್ ಅವ್ರನ್ನ ಹೇಳಿದ್ರು. ಹಾಗಾಗಿ ಆಯ್ತು, ಅದನ್ನ ಮಾಡೋಣ ಅಂತ ಒಂದು ಹೇಳಿ ನಾವಿವತ್ತು ರವಿ ಬಂಜೇಗೌಡ ಮಕ್ಕಳಿಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನ ಇವತ್ತು ಅಧ್ಯಕ್ಷರು, ನಗರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ನಾನು ಮತ್ತೆ ನಮ್ಮ ನಾಯಕರುಗಳೆಲ್ಲರೂ ಸೇರಿ ರವಿ ಮಂಚೇಗೌಡ ಕೊಪ್ಪಳ ಅವರು ಇದು ತಮ್ಮ ಒಂದು ಪದಗ್ರಹಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅವರು ಮೊದಲಿಂದ ಕೂಡ ನಾವು ಹಲವಾರು ವರ್ಷದಿಂದ ರವಿ ಅವರನ್ನ ನೋಡ್ಕೊಂಡು ಬಂದಿದ್ದೀವಿ. ಸಂಘಟನೆಯಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ಯಾಕೆಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ವ್ಯಾಪ್ತಿಗೆ ಹೋದಾಗ ಏನು ಶಿವಮೊಗ್ಗ ಅವರು ಮುಂದೆ ಇದ್ದಂತ ಬ್ಲಾಕ್ ಅಧ್ಯಕ್ಷರು ಅವರ ಒಂದು ಕಾರ್ಯವೈಖರಿಯನ್ನ ನಾವು ನೋಡಿ ಮೆಚ್ಚಿಕೊಳ್ತಿದ್ವಿ. ಅವ್ರಿಗೆ ನೆರಳಾಗಿ ಅವ್ರ ಜೊತೆ ಸಾಥ್ ಕೊಟ್ಟಂತವ್ರು ರವಿಯವರು. ತಾಯಿ ಚಾಮುಂಡೇಶ್ವರಿಗೆ ಇಲ್ಲಿಂದಲೇ ನಮಸ್ಕರಿಸುತ್ತಾ, ಇದು ಈಗಾಗಲೇ ನನಗೆ ಶಾಸಕರು ಹೇಳಿದ್ರು, ಮತ್ತೆ ನನ್ನ ನಗರಾಧ್ಯಕ್ಷರು ಕೂಡ ಹೇಳಿದ್ರು, ಇದು ಅಧ್ಯಕ್ಷ ಸ್ಥಾನವಲ್ಲ ಜವಾಬ್ದಾರಿ ಅಂತೇಳಿ. ಆ ಜವಾಬ್ದಾರಿಯನ್ನ ನನ್ನ ಎಲ್ಲ ಇಂದಿರಾ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳು, ನನ್ನ ಸ್ನೇಹಿತರ ಜೊತೆ ನನ್ನ ಶಾಸಕರು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಪಕ್ಷವನ್ನು ಸಂಘಟಿಸಬೇಕಾದ್ರೆ ಏನೆಲ್ಲ ಶ್ರಮವನ್ನು ಪಡಬೇಕು, ಯಾವ ಯಾವ ಸಮಿತಿಗಳನ್ನು ಮಾಡಬೇಕು ಅಂತೇಳಿ ಎಲ್ಲವನ್ನು ಹೇಳಿದ್ದಾರೆ. ಮಹಿಳಾ ಘಟಕ, SC ST ಗಳು, ST ಆ ಒಂದು ಸಮಿತಿಗಳು, ಮತ್ತೆ NSUI, ಮತ್ತೆ ಯುವ ಕಾಂಗ್ರೆಸ್ ಸಮಿತಿ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ನಗರ ಕಾಂಗ್ರೆಸ್ ಸಮಿತಿಗೆ ಮೊದಲಿಗೆ ವಂದಿಸುತ್ತಾ, ನನ್ನ ಶಾಸಕರಿಗೆ ವಂದಿಸುತ್ತಾ, ನಾನು ಈ ಕಾರ್ಯದಲ್ಲಿ ನಾನು ತನ್ನಾಗಿ ಏಕಾಗ್ರತೆಯಿಂದ ಎಲ್ಲವನ್ನ ನಾನು ಮಾಡಿಕೊಂಡು ಹೋಗ್ತೇನೆ. ನಾನು ಇಬ್ಬರು ಶಾಸಕರು, ನನಗೆ ಹಿರಿಯ ಶಾಸಕರು ಬಂದಿರುವಂತದ್ದು ಈ ಸಭೆಗೆ ನನಗೆ ಬಹಳ ಬಹಳ ಅದೃಷ್ಟವಾದ ದಿನ. ನಾನು ಈಗಾಗಲೇ ಹೇಳ್ತಿರ್ತೀನಿ, ಹಿಂದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ರಿ, ಮುಂದೆ ನೀವು ಉನ್ನತ ಶಿಕ್ಷಣ ಸಚಿವರಾಗಬೇಕು. ಹಾಗೆ ನಮ್ಮ ಶಾಸಕರು ಕೂಡ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಈ ಭಾಗದಲ್ಲಿ ಇನ್ನೂ ಕೂಡ ಹೆಚ್ಚಿನ ಹೆಸರನ್ನು ತಗೋಬೇಕು. ಅದಕ್ಕೆ ನಾನೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲುತ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ಹಿರಿಯ ಪಕ್ಷದ ನಾಯಕರು, ನಮ್ಮ BK ಪ್ರಕಾಶ್ ಅಣ್ಣವರು, ಭಾಸ್ಕರ್ ಅವರು, ತಿವಾರಿ ಅವರು, ಡಾಕ್ಟರ್ ಸುಶ್ರೂತ್ ಅವರು, ಮಹಾದೇವಪ್ಪನವರು, ಜಯರಾಮಾಚಾರ್ಯ, ನನ್ನ ಚೇತನ್ ಅವರು, ನನ್ನ ಶ್ರೀನಾಥ್ ಬಾಬು ಅವರು, ಅಶೋಕ್ ಅವರು, ಅನೇಕರು, TB ಚಿಕ್ಕಣ್ಣವರು, ರಮೇಶ್ ಅವರು, ಹಾಗೆ ಪುಷ್ಪಲತಾ ಚಿಕ್ಕಣ್ಣವರು, ಮೋದಾಮಣಿಯವರು, ಹಾಗೆ ರತ್ನಮ್ಮವರು, ನನ್ನ ಎಲ್ಲ ಮಹಿಳಾ ಮುಖಂಡರು, ನನ್ನ ಯುವ ಮಿತ್ರರು, ಮತ್ತು ನನ್ನ ಇಂದಿರಾ ಗಾಂಧಿ ಬ್ಲಾಕಿನ ಸಮಸ್ತ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ಅಂತೇಳಿ ನನಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಸಮಸ್ತ ನನ್ನ ಸ್ನೇಹಿತರಿಗೂ ಕೂಡ ನಾನು ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ನಿಮ್ಮ ಮನದಾಳದ ಗರಿ.